ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಎಸ್, ಮುಂದಿನ ವಿಧಾನಸಭಾ ಕ್ಷೇತ್ರ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಅಟ್ ಪ್ರೆಸೆಂಟ್ ಈಗ ಬಂಡೆಪ್ಪ ಕಾಶಂಪುರ್ ಜೆ ಡಿ ಎಸ್ನ ಎಂ ಎಲ್ ಎ ಆಗಿದ್ದಾರೆ. 2008 ಕೂಡ ಬಂಡೆಪ್ಪ ಕಾಶಂಪುರ್ ಗೆದ್ದಿದ್ರು. 13 ಕೇಣಿ ಕಮಲ್ ಮಾಡಿ ಅಲ್ಲಿ ಮಕ್ಕಳ ಪಕ್ಷದಿಂದ ಅವರು ಎಂ ಎಲ್ ಎ ಆಗಿದ್ರು. ಈಗ 2023 ಕೇಣಿ ಕಾಂಗ್ರೆಸ್ಗಿಂತ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಬಹುತೇಕ ಅವರಿಗೆ ಟಿಕೆಟ್ ಕೊಡಬಹುದು. ಇನ್ನು ಬಿ ಜೆ ಪಿಯಿಂದ ಶೈಲೇಂದ್ರ ಬೆಳ್ದಾಳೆ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ, ಅವ್ರಿಗೆ ಟಿಕೆಟ್ ಪಕ್ಕ ಆಗ್ಬೋದು. ಜೆ ಡಿ ಎಸ್ಸಿಂದ ಬಂಡೆಪ್ಪ ಕಾಶಂಪುರ್ ನಿಂತ್ಕೊಳ್ತಿದ್ದಾರೆ ಸಿಟ್ಟಿಂಗ್ ಎಂ ಎಲ್ ಎ. ಆದರೆ ಸೊ ಕೆಲವೊಂದಿಷ್ಟು ಲೆಕ್ಕಾಚಾರ ಬದಲಾದಂತೆ ಕಾಣಿಸ್ತಿದೆ ಈ ಕೇಸದಲ್ಲಿ. ಅಶೋಕ್ ಕೇಣಿ ಕಾಂಗ್ರೆಸ್ ಜಾಯ್ನ್ ಆದರೂ ಕಾಂಗ್ರೆಸ್ನಿಂದ ಟಿಕೆಟ್ ಫಿಕ್ಸ್ ಆಗಿದೆ ಅವ್ರಿಗೆ. ಅವ್ರ ಜೊತೆಗೆ ಚಂದ್ರ ಸಿಂಗ್ ಕೂಡ ಕಂಟೆಸ್ಟ್ ಅಂದರೆ ನನಗೂ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ನಮ್ಮ ಈ ಸರ್ವೆ ಪ್ರಕಾರ, ಈಗ ಏನು ನವೆಂಬರ್ ಸರ್ವೆ ಪ್ರಕಾರ, ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅದು ಅಶೋಕ್ ಕೇಣಿ ಆಗ್ಬೋದು, ಚಂದ್ರ ಸಿಂಗ್ ಆಗ್ಬೋದು. ಅಶೋಕ್ ಕೇಣಿಗೆ ಬಹುತೇಕ ಟಿಕೆಟ್ ಸಿಗಬಹುದು, ಹಾಗಾಗಿ ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ. ಏನು ನಮ್ಮ ಟ್ರೆಂಡ್ನ ಲೆಕ್ಕಾಚಾರ? ಎಸ್, ಮಾಲಾ ನಾರಾಯಣ ರಾವ್ ವಿಜಯ್ ಸಿಂಗ್ ಸ್ಟ್ರಾಂಗ್ ಬಸವ ಕಲ್ಯಾಣ ಅಂತ ಕೇಳಿದ್ರೆ ವಿಜಯ್ ಸಿಂಗ್ ಸ್ಟ್ರಾಂಗ್, ವಿಜಯ್ ಸಿಂಗ್ ಸ್ಟ್ರಾಂಗ್. ಅಶೋಕ್ ಕೇಣಿ ಸ್ಟ್ರಾಂಗ, ಚಂದ್ರ ಸಿಂಗ್ ಸ್ಟ್ರಾಂಗ, ಬೀದರ್ ಸೌತು ಅಂದಾಗ ಅಶೋಕ್ ಸ್ಟ್ರಾಂಗ್. ಬಂಡೆಪ್ಪ ಕೋಶಂಪರ್ ಬೈಲೇಂದ್ರ ಶೈಲೇಂದ್ರ ಬೆಳ್ದಾಳೆ ನಡುವೆ ಫೈಟ್ ಆಗಿ 12,000 ಶೈಲೇಂದ್ರ ಬೆಳ್ದಾಳೆ ಸೋತ್ರು, ಬಂಡೆಪ್ಪ ಗೆದ್ದಿದ್ರು, ಕೇಣಿ ಮೂರಿಕ್ ಹೋಗಿದ್ರು. ಈಗ ಅಲ್ಲೇನ್ ಮಾತಿದೆ ಅಂದ್ರೆ, ಅಶೋಕ್ ಕೇಣಿ ನಮ್ಮ ಜೊತೆ ಒಡನಾಟ ಇಲ್ಲದೆ ಇರಬಹುದೇನು, ಅಶೋಕ್ ಕೇಣಿಗೆ ಸರ್ಕಾರ ಅನುದಾನ ಕೊಡದೆ ಇರಬಹುದೇನೋ, ಅಶೋಕ್ ಕೇಣಿ ಮನೆ ಕಾಸು ಹಾಕ್ಬಿಟ್ಟು ಇಲ್ಲಿ ಕೆಲಸ ಮಾಡ್ತಾರೆ. ನಮ್ ಕೆಲ್ಸ ಆಗ್ಬೇಕದು, ಸರ್ಕಾರದ ದುಡ್ಡು ಯಾರ ದುಡ್ಡು ಅಂತ ಜನ ಕೇಳ್ತಾ ಇದಾರೆ. ಸೊ ಹಾಗೆ ಬಂಡೆಪ್ಪ ಒಳ್ಳೆಯ ರಾಜಕಾರಣಿ, ಹೌದು ಒಳ್ಳೆಯ ರಾಜಕಾರಣಿ, ಕೆಲಸದ ವಿಚಾರ ಬಂದಾಗ ಎಲ್ಲ ನೋಡಿದಾಗ ಸರ್ಕಾರ ಕೊಟ್ರೆ ಕೊಡ್ತೀನಪ್ಪ ಅಂತ ಕೈ ಚೆಲ್ಲೋ ಸಂದರ್ಭಗಳು ಜಾಸ್ತಿ. ಗುದ್ದಾಡಿ ಅನುದಾನ ತರಲ್ಲ, ಗುದ್ದಾಡ್ತಾರದಿಲ್ಲ. ಬಟ್ ಈ ಕ್ಷಣಕ್ಕೆ ನಮ್ಮ ಸರ್ವೆ ಪ್ರಕಾರ ಕಾಂಗ್ರೆಸ್ನ ಅಶೋಕ್ ಕೇಣಿ ಮುನ್ನಡೆ ಕಾಯ್ಕೊಂಡಿದ್ದ, ನಾಟ್ ಚಂದ್ರ ಸಿಂಗ್. ಚಂದ್ರ ಸಿಂಗ್, ಅಶೋಕ್ ಕೇಣಿನೇ, ಅಶೋಕ್ ಕೇಣಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಈ ಕ್ಷೇತ್ರ. ಎಸ್, ಮುಂದಿನ ಕ್ಷೇತ್ರ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.